ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಆರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಇಸ್ವಿಲ್ ಇದ್ದೀವಿ ಏಕಾದಶಿ ಗುರುವಾರ ಈ ದಿನ ನಿತ್ಯ ನಕ್ಷತ್ರ ಪುನರ್ವಸುವ ನಕ್ಷತ್ರ ಈ ದಿನ ಇರುತ್ತೆ ಇನ್ನು ರಾಹುಕಾಲ ಮತ್ತು ಹೆಮ್ಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಮಧ್ಯಾಹ್ನ ಅಂದರೆ ಒಂದು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆದಂಥದ್ದು ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಸಹ ಇರುತ್ತೆ ಅದೇ ರೀತಿ ಎಮಗಂಟ್ ಕಾಲ ಬೆಳಗಿನ ಜಾವ ಅಂದರೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ದಿನ ವಿಶೇಷತೆ ಅಂತ ನಾವು ನೋಡೋಕೋದ್ರೆ ಏಕಾದಶಿ ಏಕಾದಶಿ ವಿಷ್ಣುವ ಆಲಯಕ್ಕೆ ಹೋಗಿ ಬರುವಂಥದ್ದು ಮತ್ತು ಗುರು ಪ್ರಾರ್ಥನೆ ಗುರುವಾರ ಆಗಿರೋದ್ರಿಂದ ಈ ದಿನದ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ದಿನದ ಒಂದು ಪಂಚಾಂಗತವನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಇದನ್ನು ಮೇಷರಾಶಿಯವ್ರಿಗಂತೂ ಕಚೇರಿಗಿಂತ ಮನೆಯ ಕೆಲಸಗಳೇ ಮಗ್ನರಾಗುವಂಥದ್ದು ಮನೆಯಲ್ಲೇ ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಂಡು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಯಾವುದೇ ಕೆಲಸ ಆಗ್ಬೋದು ಆತ್ಮವಿಶ್ವಾಸದಿಂದ ಮಾಡಲಿದ್ದೇ ಆಯಿತು ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಉಂಟಾಗುವಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇದನ್ನು ಸಾಧ್ಯ ಆಗುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಬನ್ನಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಅಥವಾ ಸ್ತೋತ್ರಗಳನ್ನು ಹೇಳಿಸ್ಕೊಳ್ಳುವಂಥದ್ದು ಹೇಳಿ ಬರೋದರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಇದನ್ನು ಸಾಧ್ಯ ಆಗುತ್ತೆ ಇನ್ನು ಋಷಭರಾಶಿಯವ್ರಿಗಂತೂ ಇದಿನ ನೋಡಿ ವ್ಯಾಪಾರ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೂ ಸಹ ಇದನ್ನು ಅಭಿವೃದ್ಧಿ ಆಗುವಂಥದ್ದಿರುತ್ತೆ ಮತ್ತು ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಒಳ್ಳೆಯ ಒಂದು ಅಭಿವೃದ್ಧಿ ಅಂತಲೂ ಹೇಳಬಹುದಾಗಿದೆ ಮತ್ತು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಂತೂ ಭಾಳ ಜಾಗೃತವಾಗಿರಬೇಕು ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ವಿಚಾರದಲ್ಲಿ ಅಂತೂ ಎಚ್ಚರಿಕೆ ಇರಬೇಕಾಗುತ್ತೆ ಇದಿನದ ವ್ಯವಹಾರ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಅಭಿವೃದ್ಧಿ ಇದೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಮನೆಯಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಅಷ್ಟೋತ್ತರವನ್ನು ಪಠಿಸಿ ಬರುವಂತಹ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ಸಾಧ್ಯ ಇರುತ್ತೆ ನಮ್ಮ ಮಿಥನ ರಾಶಿವರೆಗಂತೂ ಈ ನೋಡಿ ಕುಟುಂಬ ಸದಸ್ಯರ ಜೊತೆ ಈ ದಿನ ಪರಿಹಾರ ಸಿಗುವಂಥದ್ದು ಇರುತ್ತೆ ಏನಾದರೂ ಕಿರಿಕಿರಿ ಮಾಡಿಕೊಂಡಿರುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಇದನ್ನು ಕಂಡು ಇರುತ್ತೆ ಇನ್ನು ಹೊಸದಾದಂತಹ ಜವಾಬ್ದಾರಿಗಳು ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಕೆಲಸದಲ್ಲೇ ಒಂದು ಜವಾಬ್ದಾರಿ ರೀತಿಯಲ್ಲಿ ಕೆಲಸವನ್ನು ಸಿಗುವಂಥದ್ದು ಮಾಡಲೇಬೇಕಾದಂಥದ್ದು ಇದನ್ನು ಕಂಡು ಬರುವಂಥದ್ದಿರುತ್ತೆ ಹಾಗಾಗಿ ಗಣಪತಿಯ ಪ್ರಾರ್ಥನೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಇದನ್ನು ಬರುವಂಥ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಪ್ರಮುಖವಾದಂತಹದ್ದು ರಾಜಕೀಯ ವ್ಯಕ್ತಿಗಳಿಗಂತೂ ವ್ಯವಹಾರದಲ್ಲಿ ವೇಗವಾಗಿ ಮುನ್ನಡೆ ಉಂಟಾಗುವಂಥದ್ದು ಇರುತ್ತೆ ಯಾವುದೋ ಕೆಲಸದಲ್ಲಿ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥದ್ದು ಇದನ್ನು ಕಂಡು ಬರುತ್ತೆ ಅದರಲ್ಲಿ ರಾಜಕೀಯದಲ್ಲಿರುವಂಥವ್ರಿಗಂತೂ ಇದನ್ನು ಅಭಿವೃದ್ಧಿ ಕಾಣಲಿಕ್ಕಿರುತ್ತೆ ಇನ್ನು ಅನಿರೀಕ್ಷಿತವಾದಂತಹ ಧನಾಗಮನ ಲಾಭಾಂಶನೂ ಹೆಚ್ಚಿನ ಮಟ್ಟಿಗೆ ಬರುವಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಗಣಪತಿ ಕುಬೇರನ ಆಲಯಕ್ಕೆ ಹೋಗಿ ಬರುವಂಥದ್ದು ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ನಾನು ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶಿವರಿಗಂತೂ ಪ್ರಮುಖ ಕೆಲಸದಲ್ಲಿ ಇಂದು ನೀವು ಯಶಸ್ವಿಯಾಗಿ ಮಾಡಲಿಕ್ಕಿರುತ್ತೀರಾ ಯಾವುದೋ ಒಂದು ಕೆಲಸ ಸಂಕಲ್ಪ ರೀತಿಯಲ್ಲಿ ನೀವು ಮಾಡಲೇಬೇಕಾದಂತಹದ್ದು ಇರುವಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಜವಾಬ್ದಾರಿಗಳು ಸಹ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಇದ್ದೇ ಇರುತ್ತೆ ಪ್ರತಿದಿನದ ಕೆಲಸದಂತೆ ಈ ದಿನ ಕೆಲಸ ಮಾಡಲೇಬೇಕಾದಂತಹ ಹೆಚ್ಚಿನ ಮಟ್ಟಿಗೆ ಜವಾಬ್ದಾರಿ ಕಾಣುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಹಾಗಾಗಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹನುಮಾನ್ ಚಾಲಿಸಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿಯವ್ರಿಗಂತೂ ಖಾಸಗಿ ಮತ್ತು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂಥವ್ರಿಗೆ ಖಾಸಗಿ ಕೆಲಸ ಅಂತ ಹೇಳಿದ್ರೆ ಚಿಕ್ಕಪುಟ್ಟ ಕೆಲಸದಲ್ಲಿರುವಂಥವ್ರಿಗೂ ಸಹ ದಿನ ಕಚೇರಿ ಕಚೇರಿ ಕಾರ್ಯಗಳಲ್ಲಿ ನಿರ್ವಹಿಸುವಂಥವ್ರಿಗಂತೂ ಇದನ್ನು ವರ್ಗಾವಣೆ ವಿಚಾರ ಆಗ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಪ್ರಮೋಷನ್ ಇಂತಹ ವಿಚಾರಗಳಲ್ಲಿ ಸಹ ಇದನ್ನು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಇದನ್ನು ಕಂಡು ಸಾಧ್ಯತೆಗಳು ಇರುತ್ತೆ ಇನ್ನು ಅದರ ಜೊತೆಗೆ ಬಂಧು ಮಿತ್ರರಲ್ಲಿ ಉತ್ತಮವಾದಂತಹ ಬಾಂಧವ್ಯತೆ ಮೂಡುವಂಥದ್ದು ಮತ್ತು ಸಂದೇಶ ಏನೋ ಒಂದು ಒಳ್ಳೆಯ ಒಂದು ವ್ಯಾಪಾರ ಆಗ್ಬೋದು ಅಥವಾ ಜಮೀನು ವಿಚಾರದಲ್ಲಿ ಆಗ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುತ್ತೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಮನೆಯಲ್ಲಿ ಮನೆ ದೇವರ ಆಲಯಕ್ಕೆ ಏನಾದರೂ ಹತ್ತಿರದಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿಯವರಿಗಂತೂ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದ್ರೇನು ಯಶಸ್ವಿಯಾಗಿ ಅನುಕೂಲ ಆಗುವಂತ ಸಾಧ್ಯತೆಗಳು ಈ ದಿನ ಇರುತ್ತೆ ಏನಾದರೂ ದುಡ್ಡಿನ ವಿಚಾರ ವ್ಯವಹಾರ ಇಟ್ಕೊಂಡಿರುವಂತವರು ಸಹ ಈ ದಿನ ಮಾಡಬಹುದಾಗಿದೆ ಇನ್ನು ಸಹಕಾರ ಸಂಘಗಳ ಕ್ಷೇತ್ರದಲ್ಲಿರುವಂತವರಿಗಂತೂ ಉತ್ತಮವಾದಂತಹ ಲಾಭಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ದೇವಿ ದರ್ಶನ ದೇವಿ ದೇವಸ್ಥಾನ ಏನಾದ್ರೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಋಶ್ಚಿಕ ರಾಶಿವರಿಗಂತೂ ವ್ಯವಹಾರದಲ್ಲಿ ಸುಲಲಿತವಾಗಿ ಅಂದ್ರೆ ಸುಲಭವಾಗಿ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮುನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಇನ್ನು ಖರ್ಚುಗಳಂತೂ ಇದ ಪ್ರತಿದಿನದ ಖರ್ಚುಗಳು ಏನಿರುತ್ತೆ ಇನ್ನಷ್ಟು ಜಾಸ್ತಿನ ಮಟ್ಟಿಗೆ ಕಾಣುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಹಾಗಾಗಿ ಗುರು ಪ್ರಾರ್ಥನೆ ಗುರು ರಾಘವೇಂದ್ರ ದೇವಸ್ಥಾನ ದೇವಸ್ಥಾನ ಅಥವಾ ಮನೆಯಲ್ಲೇ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಆದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಧನುರ್ ರಾಶಿಯವ್ರಿಗಂತೂ ಸ್ವಂತ ವ್ಯಾಪಾರದಲ್ಲಿ ಇರುವಂಥವ್ರಿಗಂತೂ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ದಿನಸಿ ಆಗ್ಬೋದು ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಇಂಥವ್ರಿಗೆಲ್ಲ ಅಭಿವೃದ್ಧಿಯನ್ನು ಕಾಣುವಂಥದ್ದು ವ್ಯಾಪಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭ ಕಾಣುವಂಥ ಸಾಧ್ಯತೆಗಳು ಇದನ್ನು ಕಂಡು ಇನ್ನು ಉದ್ಯೋಗದಲ್ಲಿ ಇರುವಂಥವ್ರಿಗು ಸಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಈ ದಿನ ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ ಅಥವಾ ದತ್ತಾತ್ರೇಯನ ಮಂತ್ರಗಳನ್ನು ಮನೆಯಲ್ಲೇ ಪಠಿಸಿ ಈ ದಿನ ಬರುವಂಥ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ದಿನ ಸಾಧ್ಯ ಇದೆ ಇನ್ನು ಮಕರ ರಾಶಿಯವ್ರಿಗಂತೂ ಇಂದು ನೀವು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಲೇಬೇಕಾಗುತ್ತೆ ಏನೋ ಕೆಲಸ ಮಾಡಲೇಬೇಕಾ ಅನ್ನೋವಂಥದ್ದು ಇರುವಂಥ ಕೆಲಸ ಏನಿರುತ್ತೆ ಆ ಕೆಲಸದಲ್ಲಿಯೂ ಸಹ ಸಂಪೂರ್ಣವಾಗಿ ಅನುಕೂಲವಾಗುವಂಥ ಸಾಧ್ಯತೆಗಳು ಈ ದಿನ ಇದ್ದೇ ಇರುತ್ತೆ ನೂತನ ವ್ಯಕ್ತಿಗಳ ಪರಿಚಯ ಇರುತ್ತೆ ಅದರ ಜೊತೆಗೆ ಮಾನಸಿಕವಾದಂತಹ ನೆಮ್ಮದಿಯನ್ನು ಕಾಣುವಂಥದ್ದು ಅದರ ಮಾಡುವಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸದಿಂದ ಮಾಡ್ತೀರಾ ಕೆಲಸದಲ್ಲಿ ನೆಮ್ಮದಿನೂ ಸಹ ಇದನ್ನು ಕಾಣುವಂಥದ್ದು ಇರುತ್ತೆ ಕಾಲಭೈರವನ ಪ್ರಾರ್ಥನೆ ಅಥವಾ ಕಾಲಭೈರವನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಇದೆ ಇನ್ನು ಕುಂಬರೇಶ್ವರಿಗಂತೂ ವ್ಯಾಪಾರದಲ್ಲಿರುವಂಥವ್ರಿಗೆ ಏನಾದರೂ ಚಿಕ್ಕ ಪುಟ್ಟ ವ್ಯಾಪಾರ ಆಗ್ಬೋದು ಅಥವಾ ದಿನಸಿಗೆ ಸಂಬಂಧಪಟ್ಟಂಥ ಉಂಟು ದೊಡ್ಡ ದೊಡ್ಡ ಮಳಿಗೆಗಳಾಗ್ಬೋದು ಎಲ್ಲ ಒಂದು ಕಡೆ ವ್ಯಾಪಾರದಲ್ಲಿ ಹೆಚ್ಚಿನ ಒತ್ತಡ ಉಂಟಾಗೋದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಉದ್ಯೋಗದಲ್ಲಿರುವಂಥವ್ರಿಗಂತೂ ಭರ್ತಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಇದ್ದರೆ ವ್ಯಾಪಾರ ಏನೋ ಒಂದು ಸ್ವಲ್ಪ ಒತ್ತಡ ಆದರೆ ಒಂದು ಕಡೆ ಆಯಿತು ಅಂದರೆ ಇನ್ನು ಉದ್ಯೋಗದಲ್ಲಿರುವಂಥವ್ರಿಗೆ ಭರ್ತಿ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಇನ್ನು ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಹಾಗಾಗಿ ರಾಮನ ದೇವಸ್ಥಾನ ಅಥವಾ ರಾಮನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇದೆ ಇನ್ನು ಮೀನರಾಶಿಯವ್ರಿಗಂತೂ ಈ ಪ್ರತಿದಿನ ಏನು ದಿನನಿತ್ಯದ ಖರ್ಚುಗಳು ಮನೆ ಖರ್ಚಾಗ್ಬೋದು ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುತ್ತೆ ಇನ್ನು ಪ್ರಯಾಣದ ಯೋಗ ಅಂದರೆ ದೂರದ ಪ್ರಯಾಣ ಇಟ್ಕೊತೀರೋ ಎಲ್ಲಾದರೂ ಹೋಗಲೇಬೇಕಾದಂಥದ್ದು ಇರುತ್ತೆ ಇನ್ನು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುವಂಥ ಸಾಧ್ಯತೆಗಳು ಬಹಳಷ್ಟು ಈ ದಿನ ಕಂಡುಬರುವಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ಹನುಮಂತನ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಹತ್ರದಲ್ಲಿ ಗುರು ದೇವಸ್ಥಾನ ಏನಾದರೂ ಶಿರೀ ಸಾಯಿಬಾಬಾ ದೇವಸ್ಥಾನ ಏನಾದ್ರೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಗುರುವಾರ ಏಕಾದಶಿ ತಿಥಿ ಇರೋದ್ರಿಂದ ಸಾಧ್ಯವಾದಷ್ಟು ಒಂದೊತ್ತು ಉಪವಾಸ ಇದ್ದು ಗುರು ದರ್ಶನ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ಸಹ ಅನುಕೂಲ ಆಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಹರೇ ಶ್ರೀನಿವಾಸ